ಇದರಲ್ಲಿ ಅವ್ರ ಗೊತ್ತಿದೆ, ಅವ್ರ ಚೆಕ್ ನಡೆಯೋದಿಲ್ಲ ಅಂತ ಗೊತ್ತಿದೆ, ಅದಕ್ಕೆ ಅವರು ಪದೇ ಪದೇ ಕೊಡ್ತೀವಿ ಅಂತಾರೆ. ಪ್ರಶ್ನೆ ಆದಲ್ಲ. ಇವತ್ತು ಏನಾಗಿದೆ ಅಂದರೆ ಅವರಿಗೆ ತಪ್ಪು ಮಾಹಿತಿಯಿಂದ ಅತಿ ಹೆಚ್ಚು ಜನ ಬಂದಿದ್ದಾರೆ. ನಾವು ಈಗಾಗಲೇ ಒಂದು ಲಕ್ಷ 70,000ಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಕಳಿಸಿದ್ದೇವೆ. ಈಗಾಗಲೇ ನಾವು ಇಡೀ ರಾಜ್ಯದಲ್ಲಿ ಬೆಂಗಳೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗಾ ಎಲ್ಲ ಕಡೆಯಿಂದ ಟ್ರೈನ್ಗಳ ಮುಖಾಂತರ ಉತ್ತರ ಪ್ರದೇಶ, ಬಿಹಾರ, ಒಡಿಶಾ, ನಾರ್ತ್ ಈಸ್ಟು ಎಲ್ಲ ಕಡೆ ನಾವು ಸುಮಾರು 1,70,000ಕ್ಕಿಂತ ಹೆಚ್ಚು ಜನರನ್ನ ಈಗಾಗಲೇ ಶ್ರಮಿಕ ಕಾರ್ಮಿಕರನ್ನು ನಾವು ಈಗಾಗಲೇ ಕಳಿಸಿದ್ದೇವೆ. ಹೀಗಾಗಿ ಕಾಂಗ್ರೆಸ್ನವರು ಇದನ್ನು ಮಾತಾಡುವ ಹಕ್ಕೇ ಇಲ್ಲ. ಅತ್ಯಂತ ಶಾಂತವಾಗಿ ಕಳಿಸಿದ್ದೇವೆ. ಬಾಂಬೆ ಥರ ಇತರ ಕಡೆ ಥರ ಎಲ್ಲೂ ಕೂಡ ಗಲಾಟೆ ಹಾಕಿಬಿಟ್ಟಿಲ್ಲ. ಅತ್ಯಂತ ಶಾಂತವಾಗಿ ನಮ್ಮ ರಾಜ್ಯ ನಿಭಾಯಿಸಿದೆ. ಅದನ್ನು ಅವರು ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಅವರು ಎರಡು ಕಡೆ ಮಾತಾಡ್ತಾರೆ. ಒಂದು ಸತಿ ಹೇಳ್ತಾರೆ ರಾಜ್ಯದಿಂದ ಹೊರಗಡೆ ಇರೋ ಎಲ್ಲ ಕನ್ನಡಿಗರನ್ನ ನಾವು ಕರೆಸಬೇಕು, ನಮ್ಗೆ ದುಡ್ಡು ಬೇಕಾದ್ರೆ ನಾನು ಕೊಡ್ತೀನಿ ಅಂದ್ರೆ ಅವರು. ಈಗ ಹೇಳ್ತಾರೆ ಅವ್ರನ್ನ ಅಷ್ಟನ್ನು ಕರೆಸಿದ್ರಿಂದ ಹೆಚ್ಚಾಗಿದೆ ಅಂತ. ಅವರು ಡಬಲ್ ಟಾಕ್ ಇದೆ ಅವರು. ಆದ್ದರಿಂದ ಇದು ಅತ್ಯಂತ ಕಠಿಣ ಪರಿಸ್ಥಿತಿ ಇದೆ ಮತ್ತು ಹಲವು ಆಯಾಮಗಳ ಸಮಸ್ಯೆ ಇದೆ. ಇದು ಒಂದೇ ಥರದ್ದಲ್ಲ, ಹೊರಗಡೆಯಿಂದ ಕರ್ಕೊಂಡು ಬರೋದ್ರಗೂ ಸಮಸ್ಯೆ, ಭಾಳಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ. ಅದನ್ನು ನಮ್ಮ ಅಧಿಕಾರಿಗಳು ಅತ್ಯಂತ ದಕ್ಷತೆಯಿಂದ ಎದುರಿಸ್ತಾ ಇದ್ದಾರೆ. ಬಾರ್ಡ್ರಲ್ಲಿ ನಮ್ಮ ಪೊಲೀಸರು ದೊಡ್ಡ ಪ್ರಮಾಣದಲ್ಲಿ ಜನ ಮಹಾರಾಷ್ಟ್ರದಿಂದ ಇತರ ರಾಜ್ಯಗಳಿಂದ ಬರ್ತಾರೆ, ತೆಲಂಗಾಣದಿಂದ ಬರ್ತಾರೆ, ತಮಿಳುನಾಡಿನಿಂದ ಬರ್ತಾರೆ, ಕೆಲವರು ಕಳ್ಳ ಮಾರ್ಗದಿಂದನೂ ಕೂಡ ಬರ್ತಾ ಇದ್ದಾರೆ. ಅವ್ರನ್ನ ಅಷ್ಟೂ ನಿಯಂತ್ರಣ ಮಾಡ್ತಾ ಇದ್ದೇವೆ. ಕಳ್ಳ ಮಾರ್ಗದಲ್ಲಿ ಬಂದವರು ಕೂಡ ಬೆನ್ನತ್ತಿ ಇವತ್ತು ಅರೆಸ್ಟ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅಲ್ಲೇ ಟೆಸ್ಟ್ ಮಾಡ್ತೀವಿ ಮತ್ತು ಕ್ವಾರಂಟೈನ್ ಮಾಡ್ತೀವಿ. ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್, ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಯಾವ ರಾಜ್ಯದಲ್ಲಿ ಕೂಡ ಆಗಿಲ್ಲ, ಅಷ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಈ ವಲಸೆ ಇದರದು ಅವರ ತಪ್ಪು ಮಾಹಿತಿಯಿಂದ ಹೆಚ್ಚಿನ ಜನ ಬಂದಿದ್ದರಿಂದ ನಿನ್ನೆ ಆಯಿತು. ಇವತ್ತು ಹಲವಾರು ಟ್ರೈನ್ಗಳು ಬಿಡ್ತಾ ಇದ್ದಾರೆ. ನಾನು ಕೂಡ ನಮ್ಮ ಮಂತ್ರಿಗಳಾದಂಥ ಸುರೇಶ್ ಅಂಗಡಿ ಅವರಿಗೆ ನಿನ್ನೆ ರಾತ್ರಿ ಮಾತನಾಡಿದ್ದೇನೆ. ಹೆಚ್ಚಿನ ಟ್ರೈನ್ಗಳನ್ನು ವಿಶೇಷವಾಗಿ ಇಲ್ಲಿ ಒರಿಸ್ಸಾದ ಜನ ಇವತ್ತು ಜಾಸ್ತಿ ಅಲ್ಲಿದ್ದಾರೆ, ಅವರಿಗೆ ವಿಶೇಷವಾದ ಟ್ರೈನನ್ನು ಬಿಡುಗಡೆ ಮಾಡೋದಕ್ಕೆ ಮನವಿ ಮಾಡಿದ್ದೇವೆ. ಇವತ್ತು ಸಾಯಂಕಾಲ ಒಳಗಡೆ ವ್ಯವಸ್ಥೆ ಆಗುವ ನಿರೀಕ್ಷೆ ಇದೆ. ಆತಂದ್ರೆ ಅವ್ರನ್ನು ಕೂಡ ಕಳಿಸ್ತೇವೆ. ನಾವು ಈ ಒಂದು ಪರಿಸ್ಥಿತಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತೇವೆ.